ಹಾಗೂ ಇಲ್ಲಿ ಹಲವಾರು ಜನ ಯುವಕರುಗಳು ಹಾಗೂ ನನ್ನ ಆರ್ಥಿಕ ಮಿತ್ರರಿಗೆ ಹಾಗೂ ಎಲ್ಲ ನನ್ನ ಮಹಿಳೆಯರಿಗೆ ನಮಸ್ಕಾರಗಳು ಮೊದಲನೇದಾಗಿ. ಅದೇ ರೀತಿ ಇವತ್ತು ಒಂದು ವೇದಿಕೆಯನ್ನು ಉಪಸ್ಥಿತರಂತಹ ನಮ್ಮ ಪಕ್ಷದ ವರಿಷ್ಠರು ಕಾರ್ಯಕರ್ತರ ಸಭೆ ಕರೆದು ಮಂಡ್ಯ ಲೋಕಸಭಾ ಜಿಲ್ಲೆಯ ಅಭ್ಯರ್ಥಿ ನಾನು ಅನ್ನೋ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಎಲ್ಲ ನಮ್ಮ ಪಕ್ಷದ ಶಾಸಕರ ಜೊತೆ ಎಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಇವತ್ತು ಈ ಒಂದು ನಿರ್ಧಾರಕ್ಕೆ ಇವತ್ತು ನನ್ನ ಪಕ್ಷ ನಾನು ನಿಲ್ಲಬೇಕು ಅನ್ನೋ ಒಂದು ವಿಚಾರವಾಗಿ ಮುಂದೆ ಬಂದಿದೆ. ಮೊನ್ನೆ ದಿನ ಬಹುಶಃ ಒಂದು 5-6 ಗಂಟೆ ಕಾಲ ಸಿಕ್ತೋ ಏನೋ ಅರ್ಜೆಂಟಾಗಿ ನಡೆದಂಥ ಸಭೆ, ಆದರೂ ಕೂಡ ಹಲವಾರು ಭಾಗಗಳಿಂದ ಹಲವಾರು ಕ್ಷೇತ್ರಗಳಿಂದ ಇವತ್ತು ನಮ್ಮ ಕಾರ್ಯಕರ್ತರುಗಳು ನಮ್ಮ JDS ಕಾರ್ಯಕರ್ತರುಗಳು ಇವತ್ತು ತಾವುಗಳೇನು ಆ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದೀರಿ. ನಾನು ಯಾವಾಗಲೂ ಒಂದು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ, ಇವತ್ತಿಗೂ ಕೂಡ JDS ಪಕ್ಷ ಉಳಿದಿರೋದು ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರುಗಳಿಲ್ಲ ಅಂತ. ನಿನ್ನೆ ದಿನ ನನಗೆ ಮಾಧ್ಯಮದವರು ಯಾವುದೋ ವಿಚಾರವಾಗಿ ಏನೋ ಒಂದು ಪ್ರಶ್ನೆ ಮಾಡಿದ್ರು, ಆ ಪ್ರಶ್ನೆಗೆ ನಾನು ಕೊಟ್ಟಂತ ಉತ್ತರ ಇವತ್ತು ಯಾರು ನನ್ನ ಜೊತೆ ನಿಲ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಪಕ್ಷದ ಕಾರ್ಯಕರ್ತರು ಸೈನಿಕರಾಗಿ ನನ್ನ ಜೊತೆ ಇವತ್ತು ನಿಲ್ಲಕ್ಕೆ ಪ್ರತಿಯೊಬ್ಬರು ಕೂಡ ಇವತ್ತು ನನಗೊಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಇವತ್ತು ಪ್ರಸ್ತಾಪ ಮಾಡಿದೆ ನನ್ನ ಮಾಧ್ಯಮದಲ್ಲಿ. ಈ JDS ಪಕ್ಷ ತಾವುಗಳು ಕಟ್ಟಿದಂಥ ಪಕ್ಷ, ತಮ್ಮಗಳ ಶ್ರಮದಿಂದ ಇವತ್ತು ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿ ಆಗಲಿಕ್ಕೆ ತಾವೇನು ಶ್ರಮ ಪಟ್ಟಿದ್ದೀರಿ, ತಮ್ಮ ಶಕ್ತಿಯನ್ನು ಮುಗಿಸಿದ್ದೀರಿ ತಾವು ಕಾರ್ಯಕರ್ತರುಗಳು. ಇದನ್ನು ನಿಜವಾಗ್ಲೂ ನಾವು ಕೊನೆ ಉಸಿರವರೆಗೂ ಮರೀಲಿಕ್ಕೆ ಸಾಧ್ಯ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ಇದೇ ರೀತಿ ಇನ್ನು ಮುಂದೆನೂ ಕೂಡ ತಾವುಗಳು ಇವತ್ತೇನೊಂದು ಹೋರಾಟ ಮಾಡ್ಕೊಂಡು ಬಂದಿದ್ದೀರಿ ನಮ್ಮ ಪಕ್ಷದ ಪರವಾಗಿ, ದೇವೇಗೌಡರ ಪರವಾಗಿ, ಕುಮಾರನ ಜೊತೆಯಲ್ಲಿ ಇವತ್ತು ತಾವುಗಳೇನು ನಿಂತಿದ್ದೀರಿ. ನಿನ್ನೆ ಕುಮಾರಣ್ಣ ಒಂದು ಮಾತು ಹೇಳಿದ್ರು, ಇಲ್ಲಿ ಕುಟುಂಬದವರು ಅಂದರೆ ಕುಮಾರಣ್ಣ ಅವರು, ರೇವಣ್ಣ ಅವರು, ದೇವೇಗೌಡರು, ಪ್ರಜ್ವಲ್ ಮಾತ್ರ ಅಲ್ಲದೆ, ಅನಿತಪ್ಪ ಮಾತ್ರ ಅಲ್ಲದೆ, ಭವಾನಿ ಮೇಡಮ್ ಮಾತ್ರ ಅಲ್ಲದೆ, ನೀವೆಲ್ಲ ರಕ್ತ ಹಂಚ್ಕೊಂಡು ಹುಡ್ತಾ ಇರ್ಬೋದು ಆದರೂ ಕೂಡ ನೀವುಗಳೆಲ್ಲರೂ ನಮ್ಮ ಕುಟುಂಬದವರಿದ್ದಂತೆ ಅಂತ ನಿನ್ನೆ ಕುಮಾರಣ್ಣ ಅವರು ಆ ಒಂದು ಸಭೆಯಲ್ಲಿ ಬೈರಾಗಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮಗಳಿಗೆ ಒಂದು ಸಂದರ್ಭದಲ್ಲಿ. ನಾನು ಚಿತ್ರರಂಗದಲ್ಲಿ ನನ್ನದೇ ಆದಂಥ ಶ್ರಮ ಪಟ್ಟು ಇವತ್ತು ತಾವುಗಳೇನು ನನ್ನನ್ನು ತಪ್ಪು ಮಟ್ಟಕ್ಕೆ ಗುರುತಿಸಿದ್ದೀರಿ. ನಾನೇನು ಇವತ್ತು ಲೋಕಸಭಾ ಸದಸ್ಯ ಆಗಬೇಕು ಅಂತ ನಾನೇನು ಹುಚ್ಚಿಡಿಸ್ಕೊಂಡು ಇವತ್ತು ಬಂದು ಇಲ್ಲಿ ನಿಂತಿಲ್ಲ. ನನ್ನ ಪಕ್ಷ ಇವತ್ತು ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಚಿತ್ರರಂಗದಲ್ಲಿದ್ದರೂ ಕೂಡ ಹನ್ನೆರಡು ವಾರಗಳು ಇವತ್ತು ನಾನು ಈ ಒಂದು ಅಸೆಂಬ್ಲಿ ಚುನಾವಣೆಯಲ್ಲಿ ನಡೀತು. ನನ್ನ ಪಕ್ಷದ ಪರವಾಗಿ ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಈ ಪಕ್ಷಕ್ಕೆ ಮುನ್ನ ಮಾಡಿದ್ದೇನೆ. ನಮ್ಮ ಪಕ್ಷ ಗಮನಿಸಿ ಇವತ್ತು ನಾನೇನೋ ಅಭ್ಯರ್ಥಿ ಆಗಬೇಕು, ನಾನೇನೋ ಲೋಕಸಭಾ ಸದಸ್ಯ ಆಗಬೇಕು ಅಂತ ಒಂದು ಹುಚ್ಚಿಡಿಸ್ಕೊಂಡು ಬಂದಂಥವ್ರಲ್ಲ. ಇಲ್ಲಿ ಇವತ್ತು ನನ್ನ ಪಕ್ಷ ನನ್ನನ್ನು ಗುರುತಿಸಿ ನಾನೇನೇ ಸರಿಯಾದಂಥ ಅಭ್ಯರ್ಥಿ ಅನ್ನೋ ಒಂದು ವಿಚಾರವಾಗಿ ಇವತ್ತು ಎಲ್ಲ ಪಕ್ಷದ ಪ್ರಮುಖರು ಕೂತ್ಕೊಂಡು ತೀರ್ಮಾನ ಏನು ಮಾಡಿದ್ದಾರೆ. ಈ ತೀರ್ಮಾನಕ್ಕೆ ನಾನು ತಲೆಬಾಗಿ ಇವತ್ತು ನಾನು ಲೋಕಸಭಾ ಸದಸ್ಯನಾಗ್ತೀನಿ ಅದನ್ನ ಸೈಡ್ಬಿಟ್ಬಿಡೋಣ, ಆದರೆ ನಾನು ಏನಾಗ್ತೀನೋ ಏನು ಬಿಡ್ತೀನೋ ಅಂದರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನ ಕೊನೆ ಉಸಿರನ್ನು ಸೂಚನೆ ಮಾಡಲಿಕ್ಕೆ ಇವತ್ತು ನಡೆಯುತ್ತೀನಿ. ಈ ಹಿಂದೆ
24 ಮೇ 28ನೇ ತಾರೀಕು ಮುಖ್ಯಮಂತ್ರಿಯಾಗಿ ನಮ್ಮ ಕುಮಾರಣ್ಣ ಅವರು ಮೊದಲನೇ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ತಮ್ಮೆಲ್ರಿಗೂ ಗೊತ್ತಿದೆ. ಅವತ್ತಿನ ದಿನ ಜನಗಳು ಆಯ್ಕೆ ಮಾಡಿದಂಥ ಮುಖ್ಯಮಂತ್ರಿ ಆಗಿರಲಿಲ್ಲ ಕುಮಾರಣ್ಣ ಅವರು. ಕೆಲವು ರಾಜಕೀಯದ ಒಂದು ಸನ್ನಿವೇಶದಲ್ಲಿ ಅವತ್ತಿನ ಒಂದಷ್ಟು ಪೊಲಿಟಿಕಲ್ ಡೆವಲಪ್ಮೆಂಟ್ ಏನು ನಡೀತು ಅವತ್ತು ರಾಜ್ಯದ ಮುಖ್ಯಮಂತ್ರಿ ಆದರು ಕುಮಾರಣ್ಣ ಅವರು. ಎಲ್ಲೋ ಒಂದಷ್ಟು ಟೀಕೆಗಳು ಕೇಳಬಂತು, ಅನುಭವದ ಕೊರತೆ ಇರ್ಬೋದೇನೋ ಕುಮಾರಣ್ಣನಿಗೆ ಅಂತ. ಆದರೆ ಏನಿತ್ತೋ ಏನಿಲ್ವೋ ಕುಮಾರಣ್ಣ ಅವರು ಆ ಒಂದು ನಿಮ್ಮ ಮನೆಯ ಮಗನಾಗಿ ತಮ್ಮಗಳ ಜೊತೆ ಇವತ್ತು ಯಾವ ರೀತಿ ಸ್ಪಂದಿಸ್ತು ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಗಮನಿಸಿದ್ದೀರಿ. 12-13 ವರ್ಷಗಳ ಕಾಲ ವಿರೋಧ ಪಕ್ಷದಲ್ಲಿ ಕೂತಿದ್ರು ಕೂಡ ಕುಮಾರಣ್ಣ ಅವರು, ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಜನತೆ ರೈತರುಗಳೇನು ಆತ್ಮಹತ್ಯೆ ಮಾಡ್ಕೊಂಡ್ರು ಅವತ್ತು ಸರ್ಕಾರ ಮುಂದೆ ಬರಲಿಲ್ಲ, ಆದರೆ ಕುಮಾರಣ್ಣ ಅವರು ಅವರ ಮನೆಯ ಮಗನಾಗಿ ಪ್ರತಿಯೊಬ್ಬರಿಗೂ ಸ್ಪಂದಿಸಿದಂಥ ರೀತಿ ಪ್ರತಿಯೊಬ್ಬರು ಇವತ್ತಿಗೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಮನಸ್ಸಿಗೆ ಗೊತ್ತಿದೆ. ಕುಮಾರಣ್ಣ ಅವರ ಒಂದು ಶ್ರಮ ಏನಿದೆ ಇವತ್ತು ದಿನನಿತ್ಯ ಕುಮಾರಣ್ಣ ಅವರು 20 ಗಂಟೆಗಳ ಕಾಲ ಇವತ್ತು ತಮ್ಮಗಳ ಪರವಾಗಿ ರೈತ ಸಮುದಾಯದ ಜನತೆಯ ಪರವಾಗಿ ಯುವಕರ ಧ್ವನಿಯಾಗಿ ಇವತ್ತು ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ವಿಚಾರವಾಗಿ ಹಗಲು ರಾತ್ರಿಯಲ್ಲಿ ಶ್ರಮಿಸುತ್ತಿದ್ದಾರೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಾವು ನೀವೆಲ್ಲರೂ ಸೇರಿ ಇವತ್ತು ನಮ್ಮ ದೇವೇಗೌಡರು ಸಾಹೇಬರಿಗೆ ನಮ್ಮ ಪಕ್ಷ ಹೆಚ್ಚಿನ ಸ್ಥಾನ ಗೆಲ್ಲಿಸಲಿಕ್ಕೆ ನಾವು ನೀವೆಲ್ಲರೂ ಸೇರಿ ಇವತ್ತೇನು ಕಾರ್ಯಕರ್ತರುಗಳು ಇವತ್ತು ಸೇರಿದ್ದೀವಿ, ನಾವು ನೀವೆಲ್ಲರೂ ಸೇರಿ ಅವ್ರಿಗೆ ಹೆಚ್ಚಿನ ಶಕ್ತಿ ತುಂಬಿಸ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಬಹಳ ಹೆಚ್ಚು ನಾನೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಏಕೆಂದರೆ ನಾನು ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಇವತ್ತು ನನ್ನ ತಂದೆ ತಾಯಿ ಸಮಾನಾದಂಥ ನೀವು ಇವತ್ತು ನನ್ನನ್ನು ನಿಮ್ಮ ಸ್ವಂತ ಮಗನಾಗಿ ಇವತ್ತು ದಯವಿಟ್ಟು ಸ್ವೀಕಾರ ಮಾಡಿ. ನಾನೇನಾದರೂ ತಪ್ಪು ಮಾಡಿದ್ರೆ ನನ್ನನ್ನು ಕಿವಿಳು ನೀವು ಕಿಳಿ ಗಿಟ್ಟಿ ಇವತ್ತು ನೀವು ಕೇಳುವಂಥ ಒಂದು ಅಧಿಕಾರ ನಿಮ್ಮಗಳಲ್ಲಿದೆ. ನಾನು ಆಗ್ರಹ ಹೇಳಿದಂಗೆ ನಾನು ಹುಚ್ಚಿಡ್ಸ್ಕೊಂಡು ರಾಜಕಾರಣಕ್ಕೆ ಬರ್ತಲ್ಲ, ಸ್ವಾರ್ಥವಾಗಿ ರಾಜಕಾರಣ ಮಾಡಲಿಕ್ಕೆ ಬರ್ತಾ ಇಲ್ಲ. ಇವತ್ತು ನಾನು ಪ್ರಾಮಾಣಿಕತೆಯಿಂದ ಒಂದು ಬದ್ಧತೆಯಿಂದ ಇವತ್ತು ತಮ್ಮಗಳ ಜೊತೆ ತಮ್ಮಗಳ ಮಧ್ಯೆ ಇವತ್ತು ನಾನು ಹೆಜ್ಜೆ ಇಡ್ಲಿಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳೋದಿಲ್ಲ. ಇವತ್ತು ಸ್ಪಷ್ಟವಾಗಿ ತಮ್ಮಗಳಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಮಹೇಶಣ್ಣ ಅವರು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಾನು ಇವತ್ತು ಒಂದು ಅಭ್ಯರ್ಥಿ ಆಗಬೇಕು ಅನ್ನೋ ಒಂದು ವಿಚಾರವಾಗಿ ಅವ್ರಿಗೂ ಕೂಡ ದೊಡ್ಡ ಪಾತ್ರ ಇದೆ. ಇದೇ ರೀತಿ